ಹಲೋ ಐ ನಮಸ್ಕಾರ. ಇದೀಗ ನಾವು ಬೆಳ್ತಂಗಡಿಯಲ್ಲಿದ್ದೀವಿ. ಬೆಳ್ತಂಗಡಿಯ ಭಾರತ್ ಟಾಕೀಸ್ನ ಮುಂಭಾಗದಲ್ಲಿದ್ದೀವಿ. ಭಾರತ್ ಟಾಕೀಸ್ ತುಂಬಾನೇ ಹಳೆಯ ಚಿತ್ರಮಂದಿರ, ಇದರಲ್ಲಿ ಬಾಲ್ಕನಿ ಇಲ್ಲ. ಹಾಗಾದರೆ ಹೇಗಿದೆ ಚಿತ್ರಮಂದಿರ ಅಂತ ನಾವು ನೋಡೋದಾದರೆ, ಇದರಲ್ಲಿ ಇರುವಂಥದ್ದು ಕೇವಲ 2 ದರ್ಜೆಯ ಟಿಕೆಟ್ಗಳು ಅಷ್ಟೇ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ನೋಡಿ, ಇದೇ ಟಿಕೆಟ್ ಕೌಂಟರ್ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸಪ್ರೇಟ್ ಆದಂತಹ ಟಿಕೆಟ್ ಕೌಂಟರ್ ಇಲ್ಲಿ ನೀವು ಕಾಣ್ಬೋದು. ಹಾಗಾದರೆ ಟಿಕೆಟ್ ದರ ಎಷ್ಟು ಅಂತ ಕೇಳೋದಾದರೆ 80 ರೂಪಾಯಿ, ಹಾಗೆ 70 ರೂಪಾಯಿ 2 ದರ್ಜೆ ಟಿಕೆಟ್. ಒಂದು ಕಾಲದಲ್ಲಿ ಇಲ್ಲಿ 7 ರೂಪಾಯಿ, 9 ರೂಪಾಯಿ, ಹಾಗೆ 12 ರೂಪಾಯಿಗೆ ಟಿಕೆಟ್ ಸಿಗ್ತಾ ಇತ್ತು. 3 ದರ್ಜೆ ಟಿಕೆಟ್ ಇತ್ತು. ಆದರೆ ಪ್ರಸ್ತುತ ಇಲ್ಲಿ ಟಿಕೆಟ್ ಇರೋದು ಕೇವಲ 2 ದರ್ಜೆ ಟಿಕೆಟ್ ಅಷ್ಟೇ, ಅದು 80 ಮತ್ತು 70 ರೂಪಾಯಿ. ಇನ್ನು ವಿಶೇಷ ಏನಪ್ಪ ಅಂತೇಳಿದರೆ, ಈ ಚಿತ್ರಮಂದಿರದಲ್ಲಿ ನೋಡಿ, ಇಲ್ಲಿ ಫಲಕವನ್ನು ಕೂಡ ಹಾಕಿದ್ದಾರೆ. ಶುಕ್ರವಾರ ಮತ್ತು ಮಂಗಳವಾರ, ಬುಧವಾರ, ಗುರುವಾರ, ಈ ಇಷ್ಟು ದಿನ ಕೇವಲ 3 ಆಟಗಳಷ್ಟೇ. ಶನಿವಾರ, ಭಾನುವಾರ ಮತ್ತು ಸೋಮವಾರ ದಿನ 4 ಆಟ. ಬೆಳಿಗ್ಗೆ 10:30 ಪ್ರದರ್ಶನ, ಒಂದು ವಿಶೇಷ ಪ್ರದರ್ಶನ ಕೂಡ ಇರುತ್ತೆ. ಇದನ್ನು ಹೊರತುಪಡಿಸಿದರೆ ಪ್ರತಿದಿನ ಕೇವಲ 3 ಆಟಗಳನ್ನಷ್ಟೇ ಇಲ್ಲಿ ಮಾಡಲಾಗುತ್ತೆ. ನೋಡಿ, ಭಾರತ್ ಟಾಕೀಸ್ ಮೊದಲಲ್ಲಿ ಏನೂ ಇರಲಿಲ್ಲ ಈ ಚಿತ್ರಮಂದಿರ. ಇವಾಗ ನೋಡಿ, UFO ಸ್ಯಾಟಲೈಟ್ ಮೂಲಕ ಸಿನಿಮಾದ ಪ್ರದರ್ಶನ ಆಗುತ್ತೆ. DTS ಸೌಂಡ್ ಕೂಡ ಇದೆಯಂತೆ. ಆ ಕಡೆಯಿಂದ Dolby 7.1 ಅಂತ ಇದೆ. ಪ್ರಸ್ತುತ ಈ ಚಿತ್ರಮಂದಿರದಲ್ಲಿ ಗೋಸ್ಮರಿ ಫ್ಯಾಮಿಲಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಈಗಾಗಲೇ ಹೇಳಿದಂತೆ ಸಮಯ ಅದೇ ಸಮಯ, ಯಾವುದು ಬದಲಾವಣೆಗಳು ಇಲ್ಲ. ಇನ್ನು ಮುಂದಿನ ಬದಲಾವಣೆ ಈ ಚಿತ್ರಮಂದಿರದಲ್ಲಿ ಯಾವುದು ಅಂತ ಕೇಳಿದರೆ, ಈಗಾಗಲೇ ಇಲ್ಲಿ ಹಾಕಿದ್ದಾರೆ, ಮುಂದಿನ ವಾರದಿಂದ ಬೇರ ಅನ್ನುವ ಕನ್ನಡ ಸಿನಿಮಾವೊಂದು ಪ್ರದರ್ಶನ ಕಾಣುತ್ತೆ. ಅದಾದ ಬಳಿಕ ಸರ್ಕಸ್, ರೂಪೇಶ್ ಶೆಟ್ಟಿ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಸರ್ಕಸ್ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣಲಿಕ್ಕೆ ಇದೆ. ಇನ್ನು ಈ ಚಿತ್ರಮಂದಿರದ ಎಂಟ್ರೆನ್ಸ್ ಎಲ್ಲಿ ಅಂತ ಕೇಳಿದರೆ, ನೋಡಿ, ಇದೇ ಜಾಗದಲ್ಲಿ ಎಂಟ್ರೆನ್ಸ್. ಮೊದಲೆಲ್ಲ ಈ ಥರ ಕಾಂಪೌಂಡ್ ಎಲ್ಲ ಅದು ಇದೆಲ್ಲ ಏನೂ ಇರಲಿಲ್ಲ. ಇವಾಗ ನೋಡಿ, ಕಾಂಪೌಂಡು ಎಲ್ಲ ಆಗಿದೆ, ಎಲ್ಲನೂ ಚೆನ್ನಾಗಿದೆ. ನೋಡಿ, ಮೊದಲು ಚಿತ್ರಮಂದಿರ ಎಂಟ್ರಿ ಇಲ್ಲಿ ಇದ್ದರೆ ನಿಮಗೆ ಈ ಭಾಗದಲ್ಲಿ ಟಿಕೆಟನ್ನು ತೆಗೆದುಕೊಂಡು ನೇರವಾಗಿ ಆ ಕಡೆಯಿಂದಾಗಿ ಥಿಯೇಟರ್ನ ಒಳಗಡೆ ಹೋಗಬೇಕಿತ್ತು. ಇವಾಗ ಅಲ್ಲೆಲ್ಲ ಏನಿಲ್ಲ. ಇವಾಗ ನಿಮಗೆ ಥಿಯೇಟರ್ನ ಒಳಗಡೆ ಹೋಗಬೇಕಾಗಿರೋದು ಎಲ್ಲಿ ಅಂತ ಕೇಳಿದರೆ, ಈ ಜಾಗದಲ್ಲಿ ನೋಡಿ, ಇದೇ ಜಾಗದಲ್ಲಿ ನೋಡಿ, ಇದು ಆಫೀಸು. ಆ ಕಡೆಯೇ ಅಲ್ಲಿ ರೀಲ್ ಬಿಡ್ತಾರೆ, ಇದೇ ಜಾಗದಲ್ಲಿ ರೀಲ್ ಬಿಡುವಂಥದ್ದು. ಪರದೆ ಇರೋದು ಆ ಸೈಡು, ಈ ಕಡೆ ಪರದೆ. ನೋಡಿ, ಇಲ್ಲಿ ಮುಂಭಾಗದಲ್ಲಿ ನಿಮಗೆ 2nd class ದಾರಿ, ಈ ಕಡೆ ನಿಮಗೆ ಇಲ್ಲಿ 1st class ದಾರಿ. ನೋಡಿ, ಯಾವ ರೀತಿ ಚಿತ್ರಮಂದಿರ ಇದೆ ಅಂತ. ಇದು ಹಂಚಿನ ಚಿತ್ರಮಂದಿರ, ಹಂಚು ಮತ್ತು ಸಿಮೆಂಟ್ ಸೀಟ್ ಇರುವಂಥ ಚಿತ್ರಮಂದಿರ. ಭಾರತ್ ಟಾಕೀಸ್, ಬೆಳ್ತಂಗಡಿಯ ಭಾರತ್ ಟಾಕೀಸ್ನ ಕತೆ. ಇನ್ನು ಈ ಚಿತ್ರಮಂದಿರ ಅದೆಷ್ಟೋ ಸಿನಿಮಾಗಳು, ಮೊದಲೆಲ್ಲ ಕನ್ನಡ ಸಿನಿಮಾಗಳನ್ನಷ್ಟೇ ಪ್ರದರ್ಶನ ಮಾಡ್ತಾ ಇದ್ರು, ಕನ್ನಡ ಜೊತೆಗೆ ತುಳು ಕೂಡ. ಇಲ್ಲಿ ಪಕ್ಕದಲ್ಲಿ ಸಂಧ್ಯ, ಉಜ್ಜಿರೆಯಲ್ಲಿರುವಂಥ ಸಂಧ್ಯ ಚಿತ್ರಮಂದಿರ ಕೂಡ ಇತ್ತು. ಪ್ರಸ್ತುತ ಚಿತ್ರಮಂದಿರ ಇಲ್ಲ, ದರ್ಶಾಯಿ ಆಗಿದೆ. ಇವಾಗ ಇರೋದು ಈ ಭಾಗಗಳಿಗೆ ಒಂದೇ ಚಿತ್ರಮಂದಿರ, ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಭಾರತ್ ಟಾಕೀಸ್. ಮೊದಲು ನೋಡಿ, ಟಿಕೆಟ್ ಕೊಡ್ತಾ ಇದ್ದಂಥ ಜಾಗ ಇದು, ಮತ್ತು ಆ ಕಡೆ ಕೂಡ ಕೊಡ್ತಾ ಇದ್ರು. ನೋಡಿ, ಅವಾಗ ನಿಮಗೆ ನೋಡಿ ಇದೇ ಜಾಗದಲ್ಲಿ ನಿಮಗೆ ಎಂಟ್ರಿ ಇತ್ತು. ಇವಾಗ ನೋಡಿ, ಎಲ್ಲ ಮುಚ್ಚಿದ್ದಾರೆ. ಇಲ್ಲಿ ಖಾಲಿ ಅಲ್ಲಿಂದ ಮಹಿಳೆಯರ ಶೌಚಾಲಯ ಒಂದು ಇದೆ. ಇಂಟರ್ವ್ಯೂ ಆಗೋ ಸಂದರ್ಭದಲ್ಲಿ ಮೊದಲು ಇದೇ ಜಾಗದಲ್ಲಿ ನಿಮಗೆ ಎಂಟ್ರಿ ಇದ್ದಿತ್ತು, ಥಿಯೇಟ್ರ್ ಆಡಿಟೋರಿಯಂನ ಒಳಗಡೆ ಹೋಗೋದಕ್ಕಾಗಿ. ಇವಾಗ ಇಲ್ಲ. ನೋಡಿ, ಇಲ್ಲಿ ಸ್ಯಾಟಲೈಟ್ ಮೂಲಕ ಸಿನಿಮಾದ ಪ್ರದರ್ಶನ ಆಗುತ್ತೆ. ಇದು ಚಿತ್ರಮಂದಿರಕ್ಕೆ ಎಂಟ್ರಿ. ಮೊದಲು ಈ ಥರ ಕಾಂಪೌಂಡ್ ಎಲ್ಲ ಇರಲಿಲ್ಲ, ಇವಾಗ ಕಾಂಪೌಂಡು ಇದೆ. ನೋಡಿ, ಯಾವ ರೀತಿ ಇದೆ ಅಂತ ಚಿತ್ರಮಂದಿರ. ಇಲ್ಲಿ ಬಾಲ್ಕನಿ ಇರೋಂಥ ಚಿತ್ರಮಂದಿರ, ಹಂಚಿನ ಚಿತ್ರಮಂದಿರ ಇದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿತ್ರಮಂದಿರದ ಮಾಹಿತಿಯನ್ನು ಕೊಡ್ತೀವಿ. ನಮಸ್ಕಾರ.